Subscribe now and press the bell icon. Never miss an update. ಮಣಿಪಾಲ್ ಕಿಚನ್ ಗ್ರಾಹಕರಿಗೆ ಸ್ವಾಗತ. ಇವತ್ತು ನಾನು ನಿಮಗೆ ಹಸೂರು ಗ್ರಿಯ ಸ್ಟೀಡ್ಲೆಸ್ ಗ್ರೇಪ್ಸ್ದು ಜ್ಯೂಸ್ ಮಾಡೋದು ಹೇಗೆ ಅಂತ ಹೇಳ್ತೀನಿ. ಅದಕ್ಕೆ ನೋಡಿ 50-65 ಇದು ಗ್ರೇಪ್ಸ್ ಬೇಕಾಗುತ್ತೆ. ನೋಡಿ ಬಂಚಿಂದ ತೆಗೆದು ಬೌಲ್ಗೆ ಹಾಕ್ತಾ ಇದ್ದೀನಿ. ತುಂಬ ಸ್ವೀಟ್ ಆಗಿದೆ. ಈಗ ನೋಡಿ ಅದಕ್ಕೆ ಸಾಲ್ಟ್ ಹಾಕ್ಕೊಳ್ಳಿ 1/2 ಟೀಸ್ಪೂನು, ಮತ್ತು ಹಾಗೆ ನೀರು ಹಾಕ್ಕೊಳ್ಳಿ ಅದು ಮುಳುಗೋ ತನಕ. ತುಂಬ ಸ್ವೀಟ್ ಆಗಿದೆ, ಸೊ ನೋ ನೀಡ್ ಫಾರ್ ಶುಗರ್. ನಾನು ಶುಗರ್ ಹಾಕಲಿಲ್ಲ. ಈಗ ನೋಡಿ ಅದನ್ನು ಚೆನ್ನಾಗಿ ರಿನ್ಸ್ ಮಾಡ್ಕೊಳ್ಳಿ, ರಿನ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ. ಮತ್ತು ಇನ್ನೊಂದು ಬೌಲಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳಿ ಎಲ್ಲ ಗ್ರೇಪ್ಸ್ನ ತೆಗೆದು. ಬೇಕಾದವ್ರು ಹಾಕೋಬೋದು, ಬಟ್ ನೆಸೆಸಿಟಿ ಇಲ್ಲ. ಈಗ ಅದಕ್ಕೆ ಸ್ವಲ್ಪ ಟರ್ಮರಿಕ್ ಪೌಡರ್ ಹಾಕ್ಕೊಳ್ಳಿ 1/3 ಟೀಸ್ಪೂನು, ಮತ್ತು ಸ್ವಲ್ಪ ಕುಕಿಂಗ್ ಸೋಡಾ ಅದು ಅಷ್ಟೇ 1/3 ಟೀಸ್ಪೂನ್ ಹಾಕ್ಕೊಳ್ಳಿ. ಮತ್ತು ಅದು ಮುಳುಗುವಷ್ಟು ಮತ್ತೆ ನೀರು ಹಾಕ್ಕೊಳ್ಳಿ. ಮತ್ತು 15 ನಿಮಿಷ ಅದನ್ನ ರೆಸ್ಟ್ ಮಾಡಿ. ಈಗ ನೋಡಿ 15 ನಿಮಿಷ ಆಗಿದೆ. ಈಗ ಅದನ್ನು ಮತ್ತೆ ಒಂದು ಜರ್ಡಿನ ಪಾಸ್ ಥ್ರೂ ಮಾಡಿ ಸೀವಲ್ಲಿ, ಮತ್ತು ಇನ್ನೊಂದು ಬೌಲಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳಿ ಅದನ್ನು. ಮತ್ತು ಅದಕ್ಕೆ ಮತ್ತೆ ಇನ್ನೊಂದು ಮುಳುಗುವಷ್ಟು ಮತ್ತೆ ನೀರು ಹಾಕ್ಕೊಳ್ಳಿ. ಈಗ ಅದನ್ನು ಸೀವನ ಅದರ ಮೇಲೆ ಇಟ್ಬಿಟ್ಟು ಅದ್ರ ಮೇಲೆ ಹಾಕ್ಕೊಳ್ಳಿ, ಅದರಲ್ಲಿ ಹಾಕ್ಕೊಳ್ಳಿ ಎಲ್ಲ ಇದನ್ನು. ಏನು ಅಂದರೆ ಯಾರಿಗಾದರೂ ಬೇಕಾದರೆ ಸಕ್ಕರೆ ಹಾಕ್ಬೋದು. ನನಗಂತೂ ತುಂಬ ಸ್ವೀಟಾಗಿದೆ ಅಂತ ನಾನು ಹಾಕಕ್ಕೆ ಹೋಗಲಿಲ್ಲ. ಇನ್ ಅಡಿಷನ್ ಟು ದಟ್ ಒಂಚೂರು ಸಾಲ್ಟ್ ಹಾಕಿದ್ದೀನಿ ನಾನು. ಈಗ ನೋಡಿ ಒಂಚೂರು ಸಾಲ್ಟ್ ಹಾಕ್ಕೊಳ್ಳಿ 1 ಪಿಂಚು, ಮತ್ತು ಒಂದು ಕೋಲ್ಡ್ ನೀರು ಹಾಕ್ಕೊಳ್ಳಿ 1/2 ಕಪ್ಪು. ಸ್ವಲ್ಪ ಸ್ವಲ್ಪ ಹಾಕ್ಕೊಂಡೆ ಅದನ್ನು ಫ್ರಾತಿ ಅಂದರೆ ನೊರೆ ಬರೋ ತನಕ ಮಿಕ್ಸಿಗೆ ಇದು ಗ್ರೈಂಡರಲ್ಲಿ ಪಲ್ಸ್ ಮಾಡ್ಕೊಳ್ಳಿ. ಅಂದರೆ ಅದಕ್ಕೆ ಒಂದು ಸ್ವಲ್ಪ ಲೆಮನ್ ಜ್ಯೂಸ್ ಎಕ್ಸ್ಟ್ರಾ ಫ್ಲೇವರ್ ಕೊಡುತ್ತೆ. ಅದರಿಂದ ಇವಾಗ ನೋಡಿ ಜ್ಯೂಸ್ ಫ್ರಾತಿ ಆಯಿತು. ಅದನ್ನು ಇದರಲ್ಲಿ ಜರಡಿಲಿ ಪಾಸ್ತ್ರು ಮಾಡ್ಕೊಳ್ಳಿ. ಅದು ಡಬ್ಬಲ್ಲು ಮೆಶ್ಡು, ಯಾಕಂದರೆ ಏನು ಕೆಳಗೆ ಬೀಳೋದು ಬೇಡ, ಎಲ್ಲ ಹೋಗಲಿ ಅಂತಂದ್ಬಿಟ್ಟು ಅದನ್ನು ಯೂಸ್ ಮಾಡಿದ್ದೀನಿ. ನೋಡಿ ಇವಾಗೆಲ್ಲ ಆಯಿತು. ನೋಡಿ ಇದರ ಇದು ರೆಸಿಪಿ ಎಲ್ಲ ಉಳಿದು ಬಂತು. ಅದನ್ನು ಚೆನ್ನಾಗಿ ಸ್ವೀಜ್ ಮಾಡಿ ಏನಾದರೂ ಇದು ತೆಕ್ಕೊಳ್ಳಿ. ಈಗ ನೋಡಿ ಗ್ಲಾಸಿಗೆ ಟ್ರಾನ್ಸ್ಫರ್ ಮಾಡಿದ್ದೀನಿ. ಲೆಮನ್ ಜ್ಯೂಸ್ ಹಾಕ್ಕೊಳ್ಳಿ 1.5 ಟೀಸ್ಪೂನ್ ಹಾಕಿದ್ದೀನಿ ನಾನು. ನೀವು ಅಷ್ಟು ಬೇಕಾದರೆ ಹಾಕ್ಕೋಬೋದು, ಅದು ತುಂಬ ಚೆನ್ನಾಗಾಗುತ್ತೆ. ಅದು ಹಾಕ್ಕೊಂಡು ಈಗ ಕಂಬೈನ್ ಮಾಡ್ಕೊಳ್ಳಿ ಚೆನ್ನಾಗಿ ಸ್ಪೂನಿಂದ. ಈಗ ಅದಕ್ಕೆ ಐಸ್ ಕ್ಯೂಬ್ಸ್ ಹಾಕ್ಕೊಳ್ಳಿ. ಈಗ ನೋಡಿ ನಿಮಗೆ ಯಮ್ಮಿ ಗ್ರೀನ್ ಗ್ರೇಪ್ಸ್ ಜ್ಯೂಸ್ ರೆಡಿ ಆಯಿತು ಅಲ್ವಾ. ನೋಡಿದ್ರಲ್ಲ ಒಳ್ಳೊಳ್ಳೆ ರೆಸಿಪಿ ಜೊತೆ ಬರ್ತೇನೆ. ನನ್ನ ಚಾನಲ್ಗೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ. ಸಿ ಯು ಲೇಟರ್. ಬಾಯ್ ಬಾಯ್.